ग्रहण हिन्नेलेयल्लि बेंगळूरिन देगुलगळु बंद आगिदे। धर्मराय स्वामी देगुलद गर्भगुडियन्न क्लोज माडलागिदे। तिगळरपेटेयल्लिरुवंतह धर्मराय स्वामी देवस्थानद गर्भगुडियन्न बंद माडलागिदे। दीपावली हिन्नेलेयल्लि देवरिगे विशेष अलंकारवन्न माडलागुत्ते। बेळगिनिंद रात्रिवरेगे दर्शनक्के अवकाश इत्तु, आदरे इवत्तु ग्रहण हिन्नेलेयल्लि 12 गंटेगे देवस्थान बंद आगिदे। प्रति दीपावली संदर्भदल्ली इल्ली भक्तरिगे दर्शन के अवकाश इरता इत्तु, विशेष अलंकारवन्न कूड माडलागित्तु। आदरे दीपावली हब्बद दिवसवे ई बारी सूर्य ग्रहण गोचर आगता इरुव हिन्नेलेयल्लि 12 गंटेगे देवस्थानवन्न बंद माडलागिदे। ग्रहण मुगिद मेले संजे 6:30 क्के देगुलवन्न ओपन माडलागुत्ते। एल्ल कडे शुद्धि कार्यद बळिकने देवस्थानगळन्न तेरेदु भक्तरिगे दर्शन के अवकाशवन्न कल्पिसलागुत्ते। बेंगळूरिन अनेक देवालयगळु बंद आगिदे। तिगळरपेटेय देवस्थान प्रति बारी दीपावली संदर्भदल्लि विशेष अलंकारवन्न माडलागुत्ते। इवरु बरी ओंदु बेड्रूम अष्टु जागदल्लि अणबे कृषि माडि तिंगळिगे 50,000 संपादने माड्तारे। अणबे कृषि कलिबेका? फ्रीडम आप अन्न ईगले डाउनलोड माडि। ग्रहण हिन्नेलेयल्लि बेंगळूरिन देगुलगळन्न बंद माडलागिदे। तिगळरपेटेयल्लिरुवंतह धर्मराय स्वामी देवस्थानवन्न मध्याह्न 12 गंटेगे क्लोज माडलायितु। आदरे प्रति बारी दीपावळिय संदर्भदल्लि तिगळरपेटेयल्लिरुवंतह धर्मराय स्वामी देवस्थानदल्लि विशेष अलंकारवन्न माडलागुत्ते, विशेष पूजेयन्न नेरवेरिसलागुत्ते। आदरे ई बारी दीपावळिय दिवसदंदे सूर्य ग्रहण गोचर आगता इरुव हिन्नेलेयल्लि 12 गंटेगे देवस्थानवन्न बंद माडलागिदे। ग्रहण मुगिद मेले संजे 6:30 क्के देगुलवन्न मत्ते ओपन माडलागुत्ते। इन्नु तिगळरपेटेयल्लिरुव धर्मराय स्वामी देगुलदिंद नम्म प्रतिनिधि प्रत्यक्ष वरदियन्न कोट्टिद्दारे, नोडोण। दीपावळिय दिनदंदे ग्रहण कूड बंदिदे। हीगागि प्रति वर्ष दीपावळिय संदर्भगळल्लि ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರ ಮಾಡ್ತಾ ಇತ್ತು। ಭಕ್ತಾದಿಗಳು ಕೂಡ ದೇವಸ್ಥಾನಗಳಲ್ಲಿ ತುಂಬಿ ತುಳುಕ್ತಾ ಇದ್ದರು, ದೇವರ ದರ್ಶನ ಪಡೆಯತಾ ಇದ್ದರು। ಆದರೆ ಇವತ್ತು ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ, ಯಾಕಂದ್ರೆ ಬೆಳಗ್ಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದು ಹೋಗಿರುವಂತದ್ದು। ನೀವು ನೋಡ್ತಾ ಇರುವಂತ ದೇವಸ್ಥಾನ ಇದೆಯಲ್ಲ, ಈ ಒಂದು ದೇವಸ್ಥಾನ ನಗರದಲ್ಲಿ ಇರುವಂತ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಕರಗ ದೇವಸ್ಥಾನ ಅಂತಲೇ ಫೇಮಸ್। ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ದೇವರಿಗೆ ಬಹಳ ಅದ್ಭುತವಾಗಿ ಕಣ್ಣು ತುಂಬಿಕೊಳ್ಳೋದಕ್ಕೆ ಭಕ್ತರಿಗೆ ಇದು ಒಳ್ಳೆ ಅವಕಾಶ ಅಂತಾನೆ ಹೇಳಬಹುದು। ಅಷ್ಟು ಸುಂದರವಾಗಿ ದೇವರಿಗೆ ಅಲಂಕಾರವನ್ನ ಕೂಡ ಮಾಡಿದ್ದಾರೆ। ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದೇವರ ದರ್ಶನಕ್ಕೆ ಪ್ರತಿ ದೀಪಾವಳಿಯ ಸಂದರ್ಭದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು। ಆದರೆ ಇವತ್ತು ಗ್ರಹಣ ಇರುವಂತ ಹಿನ್ನೆಲೆಯಲ್ಲಿ 12 ಗಂಟೆಗೆ ಎಲ್ಲಾ ನಗರದ ಎಲ್ಲಾ ದೇವಸ್ಥಾನಗಳನ್ನ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ। ಈ ಒಂದು ದೇವಸ್ಥಾನ ಕೂಡ ಅಷ್ಟೇ, ಈಗ 12 ಗಂಟೆ ಆಗ್ತಾ ಇದೆ। ಈಗ ಇನ್ನೇನು ಈ ದೇವಸ್ಥಾನವನ್ನ ಕೂಡ ಈಗ ಕ್ಲೋಸ್ ಮಾಡ್ತಾ ಇರುವಂತದ್ದನ್ನ ತಾವು ಗಮನಿಸ್ತಾ ಇರಬಹುದು। ಬೆಳಗ್ಗೆಂದರೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡೆದುಕೊಂಡ್ರು। ಈಗ 12 ಗಂಟೆ ಆಗಿರುವಂತ ಹಿನ್ನೆಲೆಯಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನ ಕೂಡ ಕ್ಲೋಸ್ ಮಾಡ್ತಾ ಇರುವಂತ ದೃಶ್ಯಗಳನ್ನ ಕೂಡ ಗಮನಿಸ್ತಿದ್ದೀರಾ। ಸೋ ಈಗ ಕ್ಲೋಸ್ ಮಾಡ್ತಿದ್ದಾರೆ, ಮತ್ತೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಓಪನ್ ಆದ ಬಳಿಕ ಏನೆಲ್ಲ ಒಂದು ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತೆ ಅಂತ ಮಾತಾಡೋದಕ್ಕೆ ದೇವಸ್ಥಾನದ ಅಧ್ಯಕ್ಷರಾದಂತ ಸತೀಶ್ ಅವರೇ ಇದ್ದಾರೆ। ಸರ್, ಈಗ ಕರೆಕ್ಟ್ ಆಗಿ 12 ಗಂಟೆ ಕ್ಲೋಸ್ ಮಾಡ್ತಾ ಇದ್ದೀರಾ, ಸೋ ಪ್ರತಿ ವರ್ಷ ಯಾವ ರೀತಿ ಆಗಿರ್ತಿತ್ತು, ಈ ಸಲ ಗ್ರಹಣ ಬಂದಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ದೀರಾ ಸರ್? ಸರ್, ಪ್ರತಿ ವರ್ಷ ದೀಪಾವಳಿಗೆ ಫುಲ್ ಡೇ ದೇವಸ್ಥಾನ ಓಪನ್ ಮಾಡ್ತಾ ಇದ್ರಿ, ಇವತ್ತು ಗ್ರಹಣ ಇರೋದ್ರಿಂದ ನೆನ್ನೆನೇ ಎಲ್ಲ ಮೆಸೇಜ್ ಕೊಟ್ಟಿದ್ರಿ, 12 ಗಂಟೆಗೆ ಕ್ಲೋಸ್ ಮಾಡಿದಿರಿ, ಈಗ ಕರೆಕ್ಟ್ ಆಗಿ 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿದಿರಿ। ಮತ್ತೆ ಗ್ರಹಣ ಬಿಟ್ಟ ಮೇಲೆ ಸಂಜೆ ದೇವಸ್ಥಾನ ಎಲ್ಲ ತೊಳೆದುಬಿಟ್ಟು ಮತ್ತೆ ದೇವಸ್ಥಾನ ಎಲ್ಲ ತೊಳೆದು ಎಲ್ಲ ಇದು ಮಾಡಿ ಅಭಿಷೇಕ ಮಾಡಿ ತಾಯಿಗೆ ಮಂಗಳಾರತಿ ಮಾಡಿ ಇದು ಮಾಡ್ಕೊಳ್ತೀವಿ ಸರ್। ಓಕೆ ಸರ್, ಬೆಳಗ್ಗೆಯಿಂದ ಭಕ್ತಾದಿಗಳು ಬಂದಿದ್ರಾ? ಸರ್, ನಾವು ದೀಪಾವಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ, ನೋಮು ಅಂತೀರಿ, ಅದು ಯಾವಾಗಲೂ ಮಂಗಳವಾರ, ಈಗ ದೀಪಾವಳಿ ದಿವಸ ಇದು ಮಾಡೋರು। ಈಗ ಗ್ರಹಣ ಇರೋದ್ರಿಂದ ಏನು ಮಾಡಿದ್ರೆ ಅದು ಎಲ್ಲ ಬಂದಿದ್ದಾರೆ, ಮತ್ತೆ ಇವತ್ತು ಯಾರ್ಯಾರು ಮಾಡಿಲ್ಲೋ ಅವರು ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ತಾರೆ, ಮೂರು ದಿವಸ ಹಬ್ಬ ಇರೋದ್ರಿಂದ। ಅಲಂಕಾರ ಕೂಡ ತುಂಬಾ ವಿಶೇಷವಾಗಿ ಮಾಡಿರುವಂತದ್ದು ಈ ದೇವಸ್ಥಾನದಲ್ಲಿ ಇವತ್ತು। ಸರ್, ಕರಗಯತ್ತ ಪೂಜಾರಿ ಜ್ಞಾನೇಂದ್ರ ಅವರು ಅಂತ ಇದ್ದಾರೆ, ಅವ್ರಿಗೆ ವಿಶೇಷವಾದ ಕಾಲೇಜಿ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ನೀವೇ ನೋಡಿದ್ರೆ ಪ್ರತಿ ಒಂದು ಹಬ್ಬ
ಹುಣ್ಣಿಮೆ ಹುಣ್ಣಿಮೆ ಬಂದಿ ವಿಶೇಷ ಪೂಜೆ ಇಲ್ಲಿ ಹುಣ್ಣಿಮೆಗೆ ಪ್ರತಿಯೊಂದು ಹಬ್ಬಕ್ಕೆ ಶುಕ್ರವಾರ ಆಮೇಲೆ ಪ್ರತಿಯೊಂದು ದಿನಾನೂ ಅವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸರ್ ಸೋ ಇದು ಈ ಒಂದು ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಡೆ ದೀಪಾವಳಿ ಮತ್ತೊಂದು ಕಡೆ ಗ್ರಹಣ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ದೀಪಾವಳಿಗೆ ಅವಕಾಶ ಕಲ್ಪಿಸಬೇಕಾಗಿದ್ರೂ ಕೂಡ ಇವತ್ತು ಗ್ರಹಣ ಇರುವಂತ ಹಿನ್ನೆಲೆಯಲ್ಲಿ 12 ಗಂಟೆಗೆ ದೇವಿಯ ಒಂದು ಗರ್ಭಗುಡಿಯನ್ನ ಕ್ಲೋಸ್ ಮಾಡಲಾಗಿದೆ ಮತ್ತೆ ಸಂಜೆ ಗ್ರಹಣ ಎಲ್ಲ ಮುಗಿದ ಮೇಲೆ ಮತ್ತೆ ದೇವಸ್ಥಾನವನ್ನ ಓಪನ್ ಮಾಡಿ ಸಂಪೂರ್ಣವಾಗಿ ದೇವಸ್ಥಾನ ಹಾಗೂ ದೇವಿಯ ವಿಗ್ರಹವನ್ನ ಶುಚಿಗೊಳಿಸಲಾಗುತ್ತೆ ಅದಾದ ಬಳಿಕ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅನ್ನುವಂತ ಮಾತುಗಳನ್ನು ಸತೀಶ್ ಅವರು ಹೇಳಿರುವಂತದ್ದು ಕ್ಯಾಮೆರಾ ಪರ್ಸನ್ ಸುದರ್ಶನ್ ಜೊತೆಗೆ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ